ಲಕ್ಷ್ಮಿ, ಕಿರ್ಚಾಡ್ದೆ ಅವ್ಳು ಮಾಡಿರೋ ಕೆಲ್ಸಕ್ಕೆ ಕಿರ್ಚಾಡ್ದೆ ಇನ್ನೇನು ಬಾಯಿ ಬಿಟ್ಕೊಳ್ಳ. ಏನ್ ಸಮಾಧಾನ ಇರೋದು? ಇಷ್ಟು ದಿವಸ ಸಮಾಧಾನ ಇರ್ಲಿಲ್ವಾ? ಈಗ ಅನ್ಭವಿಸ್ಕೊಂಡ್ರೆ ಸಾಲ್ದ, ಇನ್ನೂ ಅನ್ಭವಿಸ್ಬೇಕಾ? ಏ ಲಕ್ಷ್ಮಿ, ಯಾರ ಮಾತ್ರ ನಾನು ಕೇಳಲ್ಲ, ಸುಮ್ಮನೆ ಇರ್ಬೇಕು ಬಾಯಿ ಬಿಟ್ಕೊಂಡು. ಏ ಬರ ಇಲ್ಲಿ, ಏನೇ ಬಂದಿದೆ ರೋಗ? ಮನೆ ಹೋಗಿ ತಗೊ ಬಂದು ಅವ್ಳು ಮಾಡಿರೋ ಕೆಲ್ಸಕ್ಕೆ ಹೊಡಿದೆ ಇದೇನು ಮುಂದ್ ಮಾಡ್ಲ. ಈ ರೀತಿ ಎಲ್ಲ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ಅಣ್ಣ, ನಾನ್ ಏನ್ ಮಾಡ್ದೆ ಅಂತಾದ್ರೂ ಹೇಳು, ಅದ್ ಬಿಟ್ಟು ಸುಮ್ನೆ ಕೂಗಾಡ್ತಿದ್ಯಲ್ಲ. ಹಲೋ, ಜೋರಾಗಲ್ಲ ಮಾತಾಡ್ಬಿಡಿ. ನೀವು ಮಾಡಿರೋ ಕೆಲ್ಸಕ್ಕೆ ತಲೆ ತಗ್ಗಿಸ್ಬೇಕು. ತೋರಿಸ್ಬಿಟ್ಟಿಲ್ಲ ನಿನ್ ದರಿದ್ರ ಬುದ್ಧಿನ. ಕೌಶಲ್ಯ, ಅನಾಮದಿ ಕಾಲ್ ಬರ್ತಾ ಇತ್ತು, ಕೊರಿಯರ್ ಬಂತಲ್ಲ, ಅದ್ರ ಹಿಂದಿನ ಮಾಸ್ಟರ್ ಮೈಂಡ್ ಇವಳೆ. ನೋಡೋ ಏನ್ ಮಾಡ್ಬೇಕು. ಇದೇನಾ ನಿನ್ನ ನಿಯತ್ತು? ಇದೇನಾ? ಮುಟ್ಬೇಡ ನೀನನ್ನ. ಬೀದಿಲಿ ಬಿದ್ದಿದ್ದೆ, ಯಾರು ಗತಿ ಇಲ್ಲ. ಹೋಗ್ಲಿ ಪಾಪ, ಹೆಣ್ಮಗ್ಳು ಅಂತ ಮನೆ ಕರ್ಕೊಂಡ್ ಬಂದು ಊಟ ಕೊಟ್ಟು ಬಟ್ಟೆ ಕೊಟ್ಟು ಮನೇಲಿ ಇರ್ಲಿ ಅಂತ ನಾವು ನೋಡ್ಕೊಂಡ್ರೆ ಇದೇನಾ ನೀನ್ ನಮಗ್ ಮಾಡ್ತಾರೆ ಉಪಕಾರ? ನನ್ ಮಾತ್ ಕೇಳಿ ಅದ್ಕೆ ದಯವಿಟ್ಟು ಉಸಿರು ಬಿಡ್ಬೇಡ. ಕತ್ತಿಸಿ ಸಾಯಿಸ್ಬಿಟ್ಟಿದೀನಿ. ಸದ್ದು ಫೋನ್ ಬಂದಾಗೆಲ್ಲ ನಿಮ್ಮಣ್ಣ ಎಷ್ಟು ಒದ್ದಾಡಿದೆ ಅಂತ ಗೊತ್ತಾ ನಿಮ್ಗೆ? ನಿಮ್ಮ ಮಗಳ ಈ ಮನೆ ಸೊಸೆ ಮಾಡ್ಕೋತೀವಿ ಅಂತ ನಿಮಗ್ ಮಾತು ಕೊಟ್ಟಿದ್ವಲ್ಲ, ಅದಾಗ್ಲಿಲ್ಲ ನೋಡು. ಅದಕ್ಕೆ ನೀ ಹೀಗೆಲ್ಲ ಮಾಡ್ತಾ ಇರೋದು. ಮಾತಾಡ್ಬೇಡ ಲಕ್ಷ್ಮಿ, ಮಾತಾಡಿದ್ರೆ ಕತ್ತಿ ಹಿಚ್ಕೆ ಕೊಂದು ಬಿಡ್ತೀನಿ ನಿನ್ನ. ಮಾಡಿದ ಕೆಲಸ ರಾಗ ಕಂಡಿರುತ್ತೆ ಇವತ್ತು. ಇಲ್ದೇ ಇದ್ರೆ ನನ್ನ ಜೀವನನೇ ನರ್ಕಾಗಿ ಹೋಗ್ಬಿಡ್ತಾ ಇತ್ತು.